Yes, dear students, welcome to all students of BCom first semester. Online classes for BCom first semester. Subject is business environment. Topic is business and its environment. So this is the first unit we are going to be conducting. So ella BCom vidyarthigalige swagata. So ee tagatiyalli naavu vishaya bandittu vyavahara parisarada ondu ತರಗತಿಗಳನ್ನು ಆನ್ಲೈನ್ ತರಗತಿಗಳನ್ನು ನೋಡ್ತಾ ಇದ್ದೇವೆ. ಸೊ ಪಠ್ಯ ಬಂದ್ಬಿಟ್ಟು ವ್ಯವಹಾರ ಮತ್ತು ಅದರ ಪರಿಸರ. ಸೊ ಫಸ್ಟ್ ಆಫ್ ಆಲ್ ವಿ ವಿಲ್ ಸಿ ವಾಟ್ ಈಸ್ ದ ಮೀನಿಂಗ್ ಅಂಡ್ ದ ನೇಚರ್ ಆಫ್ ದ ಬಿಸ್ನೆಸ್. ವ್ಯವಹಾರದ ಅರ್ಥ ವಿವರಣೆ ಮತ್ತು ಸ್ವರೂಪ ಎಂದರೆ ಅಂತೇಳಿ ನಾವು ಮೊದಲಿಗೆ ನೋಡಬೇಕು. ಸೊ ದ ಮೀನಿಂಗ್ ಆಫ್ ದಿ ಬಿಸ್ನೆಸ್ ಈಸ್ ಎನಿ ಮ್ಯಾನ್ may be busy in two kinds of activity. One is economic and non-economic. Business is always used to mean an economic activity. Any man is going to be busy in two types of activity in the world or in the society. One is economic activity, means nothing but it is the profitable activity, and another one is non-economical activity. Non-economical activity, there is no profit is going to be seen in the non-economical activity. So any business or any man can be busy in the economic and non-economic activity, that is called as the business. So ಇಲ್ಲಿ ವ್ಯವಹಾರದ ಅರ್ಥ ವಿವರಣೆಯನ್ನು ನಾವು ನೋಡ್ತಾ ಇದ್ದೇವೆ. ಮಾನವನ ಉದ್ಯೋಗ ಅಥವಾ ಚಟುವಟಿಕೆಗಳನ್ನು ಆರ್ಥಿಕ ಮತ್ತು ಆರ್ಥಿಕೇತರ ಎಂದು ಎರಡು ಪ್ರಕಾರವಾಗಿ ವಿಂಗಡಿಸಬಹುದಾಗಿದೆ. ಸಾಮಾನ್ಯ ಅರ್ಥದಲ್ಲಿ ವ್ಯವಹಾರ ಎಂಬ ಪದವು ಮಾನವನ ಯಾವುದೇ ಉದ್ಯೋಗ ಅಥವಾ ಚಟುವಟಿಕೆಗೆ ಅನ್ವಯವಾದರೂ ಅದು ಆರ್ಥಿಕ ಚಟುವಟಿಕೆ ಅಂತಂದರೆ ಲಾಭದಾಯಕವಾಗಿರ್ತದೆ, ಆರ್ಥಿಕೇತರ ಚಟುವಟಿಕೆ ಅಂತಂದರೆ ಲಾಭದಾಯಕ ಇಲ್ಲದೇ ಇರ್ತದೆ. ಸೊ ಇದಕ್ಕೆ ನಾವು ವ್ಯವಹಾರ ಅಂತ ಕರಿತೇವೆ. ಸೊ ಮತ್ತೆ ದ ಬಿಸ್ನೆಸ್ ಮೀನ್ಸ್ ಎನಿ ಟೈಪ್ ಆಫ್ ಆಕ್ಟಿವಿಟಿ ದೇರ್ ಆರ್ ಟೂ ಆರ್ ಮೋರ್ ಪರ್ಸನ್ಸ್ ಈಸ್ ಗೋಯಿಂಗ್ ಟು ಬಿ ಕಂಡಕ್ಟಿಂಗ್ ವಿತ್ ದ ಆಕ್ಟಿವಿಟಿ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ದಿ goods and services or exchanging of the goods and services, it is called as business. ವ್ಯವಹಾರ ಅಂತಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಕೂಡಿಕೊಂಡು ಮಾಡ್ತಕ್ಕಂಥ ಒಂದು ಖರೀದಿ ಮತ್ತು ಮಾರಾಟ ಅಥವಾ ಕ್ರಯ ಮತ್ತು ವಿಕ್ರಯದ ಒಂದು ಚಟುವಟಿಕೆಗೆ ನಾವೇನಂತ ಕರಿತೇವೆ, ವ್ಯವಹಾರ ಅಂತ ಕರಿತೇವೆ. ಆ ವ್ಯವಹಾರದಲ್ಲಿ ಪ್ರತಿಯೊಂದು ವ್ಯವಹಾರ ಕ್ರಯ ಮತ್ತು ವಿಕ್ರಯಕ್ಕೆ ನಾವು ಲಾಭದಾಯಕ ಚಟುವಟಿಕೆಯನ್ನು ನಾವು ನೋಡಲಿಕ್ಕೆ ನಾವು ಕಾಣ್ತಕ್ಕಂಥ ಒಂದು ಚಟುವಟಿಕೆಗೆ ಅಥವಾ ಕಾರ್ಯಕ್ಕೆ ನಾವೇನು ಕರಿತೇವೆ, ವ್ಯವಹಾರ ಅಂತ ಕರಿತೇವೆ ಅಥವಾ ಬಿಸ್ನೆಸ್ ಅಂತ ಕರಿತೇವೆ. ಓಕೆ, ದೆನ್ ನೆಕ್ಸ್ಟ್ ವಿ ವಿಲ್ ಮೂವ್ ಟುವರ್ಡ್ಸ್ ದ ಡೆಫಿನಿಷನ್ಸ್ ಆಫ್ ಬಿಸ್ನೆಸ್. ವ್ಯಾಖ್ಯಾನ, ವ್ಯವಹಾರದ ವ್ಯಾಖ್ಯಾನವನ್ನು ನಾವು ನೋಡ್ತಾ ಇದ್ದೇವೆ. ಅಕಾರ್ಡಿಂಗ್ ಟು ಬಿ ಒ ವೀಲರ್, ಬಿಸ್ನೆಸ್ ಈಸ್ ಆನ್ ಇನ್ಸ್ಟಿಟ್ಯೂಷನ್ ಆರ್ಗನೈಸ್ಡ್ ಆ್ಯಂಡ್ ಆಪರೇಟೆಡ್ ಟು ಪ್ರೊವೈಡ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಸೊಸೈಟಿ ಅಂಡರ್ ದ ಇನ್ಸೆಂಟಿವ್ ಆಫ್ ಪ್ರೈವೇಟ್ ಗೇನ್. ಸೊ ಇಯರ್ ದ ಒನ್ ಡೆಫಿನೇಷನ್ ಇಸ್ ಗೋಯಿಂಗ್ ಟು ಬಿ ಗಿವನ್ ಬೈ ಬಿ ಒ ವೀಲರ್. ಬಿಸ್ನೆಸ್ ಆ್ಯನ್ ಇನ್ಸ್ಟಿಟ್ಯೂಷನ್ ಆರ್ಗನೈಸ್ಡ್ ಬೈ ಆ್ಯಂಡ್ ಆಪರೇಟೆಡ್ ಬೈ ಟು ಪ್ರೊವೈಡ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟು ದ ಸೊಸೈಟಿ ಅಂಡರ್ ದ ಇನ್ಸೆಂಟಿವ್ ಪ್ರಾಫಿಟ್ ಗೇನ್, ಇಟ್ ಈಸ್ ಕಾಲ್ಡ್ ಆಸ್ ದ ಬಿಸ್ನೆಸ್. ಸೊ ಇಲ್ಲಿ ಒಂದು ವ್ಯವಹಾರದ ವ್ಯಾಖ್ಯಾನವನ್ನು ಬಿ ಒ ವೀಲರ್ ಎನ್ನುವ ವ್ಯಕ್ತಿ ವ್ಯಾಖ್ಯಾನಿಸಿದ್ದಾರೆ. ಕ್ರಯ ಮತ್ತು ವಿಕ್ರಯಗಳ ಅಥವಾ ಖರೀದಿ ಮತ್ತು ಮಾರಾಟಗಳ ಮೂಲಕ ಸಂಪತ್ತನ್ನು ಒದಗಿಸುವ ಅಥವಾ ಪಡೆಯುವ ಗುರಿಯನ್ನು ಹೊಂದಿದ ಮಾನವನ ಯಾವುದೇ ಚಟುವಟಿಕೆಯು ವ್ಯವಹಾರವೆಂದು ಪರಿಗಣಿಸಲ್ಪಡುತ್ತದೆ. ಸೊ ಇದರದ್ದು ರಿಲೇಟೆಡ್ ನೋಟ್ಸನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ ಹಾಕ್ತೇನೆ, ಜಸ್ಟ್ ಇದರ ಎಕ್ಸ್ಪ್ಲನೇಷನ್ ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ದೆನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಆರ್ ಮೂವಿಂಗ್ ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾಡರ್ನ್ ಬಿಸ್ನೆಸ್, ಆಧುನಿಕ ವ್ಯವಹಾರದ ಪ್ರಮುಖ ಲಕ್ಷಣಗಳು ಅಂತ ನಾವು ಇದನ್ನು ಕರಿತೇವೆ. ಸೊ ಇನ್ ದಟ್ ದ ಫಸ್ಟ್ ಪಾಯಿಂಟ್ ಈಸ್ ಚೇಂಜ್, ಬದಲಾವಣೆ. ಸೊ ಫಸ್ಟ್ ನಾನು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಕನ್ನಡದಲ್ಲಿ ಅದರ ಒಂದು ವಿವರಣೆಯನ್ನು ನೀಡ್ತೇನೆ. ಚೇಂಜ್ ಇನ್ ದ ಮಾಡರ್ನ್ ವರ್ಲ್ಡ್ ದ ಬಿಸ್ನೆಸ್ ಆಸ್ ಡ್ರಾಸ್ಟಿಕಲಿ ಚೇಂಜಸ್ ಇನ್ ಎವ್ರಿ ಕಾರ್ನರ್ ಆಫ್ ದಿ ಸೊಸೈಟಿ. Like changing of the machines, changing of the tools. In the olden days, we are going to do with the
traditional method. So in nowadays, the business is going to be conducting on the basis of by using the technological or advanced methods, okay, or modern methods. That is called the change in the business. So the best example for this change characteristic is, in olden days we are going to manufacturing the goods with the help of the hands, okay. Then in nowadays we are going to be using our goods with the help of the robotics or computers or machines, okay. So ಮೊದಲನೇದು ಬಂದ್ಬಿಟ್ಟು ಮೊದಲನೇ ಆಧುನಿಕ ವ್ಯವಹಾರದ ಪ್ರಮುಖ ಲಕ್ಷಣಗಳು ಬದಲಾವಣೆ ಅಂತ ನೋಡ್ತೀವಿ. ಸೊ ಬದಲಾವಣೆ ಅಂತ ನೋಡಿದಾಗ ವ್ಯವಹಾರದಲ್ಲಿ ಇತ್ತೀಚಿನ ವ್ಯವಹಾರದಲ್ಲಿ ಅಂದರೆ ಆಧುನಿಕ ವ್ಯವಹಾರದಲ್ಲಿ ತುಂಬ ಒಂದು ವ್ಯತಿರಿಕ್ತ ಪರಿಣಾಮವಾದ ಬದಲಾವಣೆಯನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಸೊ ಯಾವ ರೀತಿಯಾಗಿ ಅಂತ ನೋಡಿದಾಗ, ಸೊ ಹಿಂದಿನ ಕಾಲದಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ವಿ, ಒಂದು ಸಾಂಪ್ರದಾಯಿಕ ಪದ್ಧತಿ ಅಥವಾ ಹಳೆಯ ಪದ್ಧತಿಯಾಗಿರ್ತಕ್ಕಂಥ ವ್ಯವಹಾರವನ್ನು ನಾವು ಮಾಡ್ತಾ ಇದ್ವಿ. ಸೊ ಹಾಗಾದರೆ ಈಗ ಆಧುನಿಕ ವ್ಯವಹಾರದಲ್ಲಿ ಏನಾಗಿದೆ, ಸಾಕಷ್ಟು ಬದಲಾವಣೆಯನ್ನು ಹೊಂದಿದ್ದೇವೆ. ಸೊ ನಾವು ಕೆಲವೊಂದು ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಅಥವಾ ಕಂಪ್ಯೂಟರ್ಗಳನ್ನು ಗಣಕಯಂತ್ರಗಳನ್ನು ಬಳಸ್ಕೊಂಡು ಅಥವಾ ನಾವು ಮಿಷಿನ್ಸ್ಗಳನ್ನು ಯಂತ್ರಗಳನ್ನು ಅಥವಾ ಯಂತ್ರೋಪಕರಣಗಳನ್ನು ಬಳಸ್ಕೊಂಡ್ಬಿಟ್ಟು ನಾವೇನು ಮಾಡ್ತಾ ಇದ್ದೇವೆ, ಈ ಒಂದು ಬಿಸ್ನೆಸ್ಸನ್ನು ಅಥವಾ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಒಂದು ಉದಾಹರಣೆ ನಾವು ಯಾವ್ದು ಕೊಡ್ಬೋದಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲಿ ಅಥವಾ ಹಳೆ ಕಾಲದಲ್ಲಿ ನಾವೇನು ಮಾಡ್ತಾ ಇದ್ವಿ, ಪ್ರತಿಯೊಂದು ವಸ್ತುವನ್ನು ನಾವು ಕೈಗಳ ಮುಖಾಂತರವಾಗಿ ನಾವೇನು ಮಾಡ್ತಾ ಇದ್ವಿ, ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ವಿ. ಸೊ ಈ ಇತ್ತೀಚಿನ ದಿನದಲ್ಲಿ ಆಧುನಿಕ ವ್ಯವಹಾರದಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ಪ್ರತಿಯೊಂದು ವಸ್ತುವನ್ನು ನಾವು ಉಪಕರಣಗಳ ಮುಖಾಂತರ ಅಥವಾ ರೋಬೋಟಿಕ್ಸ್ಗಳ ಮುಖಾಂತರ ಅಥವಾ ನಾವು ಒಂದು ಕಂಪ್ಯೂಟರ್ಗಳ ಮುಖಾಂತರ ಅಥವಾ ತಂತ್ರಜ್ಞಾನ ಬಳಸ್ಕೊಂಡ್ಬಿಟ್ಟು ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ, ನಾವು ಒಂದು ವ್ಯವಹಾರವನ್ನು ಮಾಡ್ತಾ ಇದ್ವಿ. ಇದಕ್ಕೆ ನಾವು ಬದಲಾವಣೆ ಅಂತ ಕರೀತೀವಿ. ಮೊದಲನೆಯ ಆಧುನಿಕ ವ್ಯವಹಾರದ ಪ್ರಮುಖ ಲಕ್ಷಣಗಳು. ಸೊ ದಿಸ್ ಈಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಮಾಡರ್ನ್ ಬಿಸ್ನೆಸ್. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾಡರ್ನ್ ಬಿಸ್ನೆಸ್ ಇಸ್ ಲಾರ್ಜ್ ಸೈಜ್. ಸೊ ಇನ್ ದ ಮಾಡರ್ನ್ ಬಿಸ್ನೆಸ್, ಎವ್ರಿ ಬಿಸ್ನೆಸ್ ಆರ್ ಆರ್ಗನೈಸೇಷನ್ ಆರ್ ದ ಕಂಪನಿ, ಇಟ್ ಶುಡ್ ಬಿ ಎಸ್ಟಾಬ್ಲಿಷ್ಡ್ ಇನ್ ಲಾರ್ಜ್ ಸೈಜ್, ಇನ್ವೆಸ್ಟಿಂಗ್ ಇನ್ ದ ಲಾರ್ಜ್ ಕ್ಯಾಪಿಟಲ್, ಪ್ರೊಡ್ಯೂಸಿಂಗ್ ಲಾರ್ಜ್ ಪ್ರಾಡಕ್ಟ್ಸ್ ಬೈ ಯೂಸಿಂಗ್ ಲಾರ್ಜ್ ಮೆಷಿನ್ಸ್ ಅಂಡ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್. ಓಕೆ, ಇನ್ ಟ್ರೆಡಿಷನಲ್ ಮೆಥಡ್, ಇನ್ ಓಲ್ಡನ್ ಡೇಸ್ ವಿ ಆರ್ ಗೋಯಿಂಗ್ ಟು ಬಿ ಯೂಸಿಂಗ್ ಲೆಸ್ ಟೆಕ್ನಾಲಜಿ, ಲೆಸ್ ಪ್ರೊಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್, ಲೆಸ್ ಕ್ಯಾಪಿಟಲ್. ಓಕೆ, ಸೊ ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಆರ್ ಗೋಯಿಂಗ್ ಟು ಬಿ ಸೀನ್ ಇನ್ ಮಾಡರ್ನ್ ಬಿಸ್ನೆಸ್. ಎರಡನೇ ಆಧುನಿಕ ವ್ಯವಹಾರದ ಪ್ರಮುಖ ಲಕ್ಷಣ, ದೊಡ್ಡ ಪ್ರಮಾಣ. ಆಧುನಿಕ ವ್ಯವಹಾರದಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡ್ತಾ ಇದ್ದೇವೆ, ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ, ದೊಡ್ಡ ಪ್ರಮಾಣದಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಉದಾಹರಣೆಗೆ ಗಣಕೀಕೃತ ಯಂತ್ರಗಳ ಆಗಿರ್ಬೋದು ಅಥವಾ ರೋಬೋಟಿಕ್ಸ್ಗಳನ್ನು ಆಗಿರ್ಬೋದು, ಅವುಗಳನ್ನು ಬಳಸ್ಕೊಂಡ್ಬಿಟ್ಟು ನಾವೇನು ಮಾಡ್ತಾ ಇದ್ದೇವೆ, ಹಲವಾರು ವಸ್ತುಗಳನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಇದು ಅದು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಇತ್ತೀಚಿನ ಆಧುನಿಕ ವ್ಯವಹಾರದಲ್ಲಿ. ಅದೇ ನಾವು ಹಿಂದೆ ಹಳೆಯಲ್ಲಿ ಅಥವಾ ಹಳೆಯ ವ್ಯವಹಾರದಲ್ಲಿ ಅಥವಾ ಹಿಂದಿನ ಕಾಲದ ವ್ಯವಹಾರದಲ್ಲಿ ನಾವೇನು ನೋಡ್ತಾ ಇದ್ವಿ, ಅಲ್ಪ ಪ್ರಮಾಣದ ಬಂಡವಾಳವನ್ನು ಹೂಡಿಕೆ ಮಾಡ್ತಾ ಇದ್ವಿ, ಕಡಿಮೆ ಉತ್ಪಾದನೆಯನ್ನು ಮಾಡ್ತಾ ಇದ್ವಿ, ಕಡಿಮೆ ಯಂತ್ರೋಪಕರಣಗಳನ್ನು ಬಳಕೆ ಪ್ರಮಾಣ ಕೂಡ ಕಡಿಮೆ ಇತ್ತು. ಸೊ ಈ ರೀತಿಯಾಗಿ ಆಧುನಿಕ ನಾವು ದೊಡ್ಡ ಪ್ರಮಾಣದ ರೀತಿಯಲ್ಲಿ ನಾವೇನು ಮಾಡ್ತಿದ್ವಿ, ವ್ಯವಹಾರವನ್ನು ನೋಡಲಿಕ್ಕೆ ಸಾಧ್ಯತೆ ಇರ್ತದೆ. ದ ನೆಕ್ಸ್ಟ್ ಥರ್ಡ್ ಒನ್, ಒಲಿಗೋಪೊಲಿಸ್ಟಿಕ್ ಕ್ಯಾರೆಕ್ಟರ್. ಸೊ ದ ಒಲಿಗೋಪೊಲಿಸ್ಟಿಕ್ ಕ್ಯಾರೆಕ್ಟರ್, ಇಟ್ ಈಸ್ ಕ್ಯಾಪ್ಚರಿಂಗ್, ಒಲಿಗೋಪೊಲಿಸ್ಟಿಕ್ ಮೀನ್ಸ್ ಕ್ಯಾಪ್ಚರಿಂಗ್ ದ ಮಾರ್ಕೆಟ್ ಇನ್ ಒನ್ ಕಂಪನಿ, ಒಲಿಗೋಪೊಲಿಸ್ಟಿಕ್. ಓಕೆ, the whole market is going to be controlled by one company or by one organization or by one business. For this oligopolistic character, we are going to be giving one best example is that Reliance Communication. So the Reliance Communication is going to be introduced, the Jio, Reliance Jio, to capture the whole and sole telecommunication network in a single hand. They will giving the best offers compared to the any other networks like Airtel, BSNL, Vodafone, Idea. Okay, so this is called as oligopolistic character. Alpa jana saumya markatte athava lakshana anta karitheve. Alpa jana saumya markatte antandre illi aadhunika vyavahara swarupadalli kelave janara prabhutvakke olagagiruttade.
ಈ ಕೆಲವೇ ಜನ ಉದ್ದಿಮೆದಾರರು ಭಾರಿ ದೊಡ್ಡ ಕುಳಗಳಾಗಿದ್ದು ಒಂದು ಉದ್ಯಮಿಯನ್ನು ನಿಯಂತ್ರಿಸುವಂತಹ ಒಂದು ಗುಣಲಕ್ಷಣಗಳನ್ನು ಆ ಒಂದು ಕಂಪನಿಗಳು ಅಥವಾ ಆ ಒಂದು ವ್ಯವಹಾರಸ್ಥರು ಹೊಂದಿರುತ್ತಾರೆ. ಸೊ ಇಲ್ಲಿ ಇದಕ್ಕೆ ಉತ್ತಮವಾದ ಉದಾಹರಣೆ ಅಂತಂದರೆ ರಿಲಯನ್ಸ್ ಜಿಯೋ ಟೆಲಿಕಮ್ಯುನಿಕೇಷನ್ ಅವ್ರು ಏನು ಮಾಡಿದರು, ಸೊ ಆ ಒಂದು ಜಿಯೋ ಸಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ ಯಾವುದೇ ಒಂದು ಬೇರೆಯ ನೆಟ್ವರ್ಕ್ ಟೆಲಿಕಮ್ಯುನಿಕೇಷನ್ ಸಿಮ್ ನೆಟ್ವರ್ಕ್ಗೆ ಹೋಲಿಸಿ ನೋಡಿದರೆ ಜಿಯೋ ಒಂದು ಉತ್ತಮವಾಗಿರ್ತಕ್ಕಂಥ ಆಫರ್ಗಳನ್ನು ಕೊಡುಗೆಗಳನ್ನು ನೀಡ್ತಾ ಬಂತು. ಸೊ ಇದರಿಂದಾಗಿ ರಿಲಯನ್ಸ್ ಜಿಯೋ ಅವ್ರು ಏನು ಮಾಡಿದರು, ಒಂದು ಟೆಲಿಕಮ್ಯುನಿಕೇಷನ್ ಅಥವಾ ದೂರವಾಣಿ ತಂತ್ರಜ್ಞಾನದ ಒಂದು ವ್ಯವಹಾರವನ್ನು ತಮ್ಮ ತಕ್ಕೆಗೆ ತೆಗೆದುಕೊಂಡು ಅದನ್ನು ನಿಯಂತ್ರಿಸುವ ಮಟ್ಟಿಗೆ ಅವರು ಬೆಳೀತಾ ಹೋದರು. ಇದನ್ನು ನಾವು ಅಲ್ಪ ಜನಸೌಮ್ಯ ಆಧುನಿಕ ವ್ಯವಹಾರದ ಲಕ್ಷಣ ಅಂತ ಕರಿತೇವೆ. ದ ನೆಕ್ಸ್ಟ್ ಫೋರ್ತ್ ಒನ್ ಈಸ್ ದ ಫೋರ್ತ್ ಕ್ಯಾರೆಕ್ಟರ್ ಇಸ್ ಗ್ಲೋಬಲೈಸೇಷನ್. ಇನ್ ಮಾಡರ್ನ್ ಬಿಸ್ನೆಸ್ ವಿ ಆರ್ ಗೋಯಿಂಗ್ ಟು ಬಿ ಸೀನ್ ಎವ್ರಿ ಬಿಸ್ನೆಸ್ ಶುಡ್ ಬಿ ಗ್ಲೋಬಲೈಸ್ಡ್. ಗ್ಲೋಬಲೈಸೇಷನ್ ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ಲೋಬಲೈಸೇಷನ್. ಗ್ಲೋಬಲೈಸೇಷನ್ ಮೀನ್ಸ್ ಈವನ್ ದ ಸಿಂಗಲ್ ಪ್ರಾಡಕ್ಟ್ ಆಫ್ ಅ ವಿಲೇಜ್ ಇಟ್ ಈಸ್ ಗೋಯಿಂಗ್ ಟು ಬಿ ಸೋಲ್ಡ್ ಆರ್ ಸೆಲ್ ದಟ್ ಪ್ರಾಡಕ್ಟ್ ಇನ್ ಅ ಓವರ್ ಆಲ್ ವರ್ಲ್ಡ್ ಆಫ್ ದಿ ಕಾರ್ನರ್. ಫಾರ್ ದಿಸ್ ಎಕ್ಸಾಂಪಲ್ ಎನಿ ಫ್ರೂಟ್ಸ್ ಎನಿ ಪಿಕಲ್ಸ್ ಆರ್ ಎನಿ ಫುಡ್ ಐಟಮ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸ್ಡ್ ಇನ್ ಎ ಸ್ಮಾಲ್ ವಿಲೇಜ್ ಲೈಕ್ ಎನಿ ಸಿಟಿ ಲೈಕ್ ರಾಣೆಬೆನ್ನೂರ್ ಆರ್ ಹರಿಹರ ಆರ್ ದಾವಣಗೆರೆ. ದಟ್ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಬಿ ವರ್ಲ್ಡ್ ವೈಡ್ ಮಾರ್ಕೆಟೆಡ್. ಇನ್ ಓಲ್ಡನ್ ಡೇಸ್ ದೇರ್ ಇಸ್ ನೋ ದಟ್ ಆಪ್ಷನ್ ವಿ ಆರ್ ಗೋಯಿಂಗ್ ಟು ಬಿ ಸೀನ್ ಓಕೆ ದಟ್ ಈಸ್ ಕಾಲ್ಡ್ ಆಸ್ ಗ್ಲೋಬಲೈಸೇಷನ್. ನಾಲ್ಕನೇ ಆಧುನಿಕ ವ್ಯವಹಾರದ ಲಕ್ಷಣಗಳಲ್ಲಿ ಜಾಗತೀಕರಣ ಅಂತ ನೋಡ್ತೇವೆ. ಜಾಗತೀಕರಣ ಅಂತಂದ್ರೆ ಮೊಟ್ಟ ಮೊದಲಿಗೆ ನಾವು ಜಾಗತೀಕರಣ ಅಂದ್ರೆ ಏನಂತ ತಿಳ್ಕೋಬೇಕಾಗ್ತದೆ. ಜಾಗತೀಕರಣ ಅಂತಂದ್ರೆ ಈಗ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ನಾವು ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದರೆ ಆ ವಸ್ತು ಇಡೀ ಜಗತ್ತಿನಾದ್ಯಂತ ಏನು ಆಗುತ್ತದೆ, ಅದು ಮಾರಾಟಕ್ಕೆ ಆಗುವ ಸಾಧ್ಯತೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಆಧುನಿಕ ವ್ಯವಹಾರಗಳಲ್ಲಿ ನಾವು ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರ್ತದೆ. ಉದಾಹರಣೆಗೆ ಒಂದು ಯಾವುದಾದ್ರೂ ಉಪ್ಪಿನಕಾಯಿ ಆಗಿರ್ಬೋದು ಅಥವಾ ಹಪ್ಪಳ ಆಗಿರ್ಬೋದು ಅಥವಾ ಸೆಂಡಿಗೆ ಆಗಿರ್ಬೋದು, ಅದನ್ನು ನಾವೇನು ಮಾಡ್ಬೋದು, ಯಾವುದೋ ಒಂದು ಹಳ್ಳಿಯಲ್ಲಿ ಅಥವಾ ಗುಡಿ ಕೈಗಾರಿಕೆಗಳಲ್ಲಿ ಅದು ಏನು ವ್ಯವಹಾರ ಉತ್ಪಾದನೆ ಆಗಿರ್ತದೆ, ಆ ಒಂದು ಉತ್ಪಾದನೆ ಆಗಿರ್ತಕ್ಕಂಥ ಒಂದು ವಸ್ತುವನ್ನು ನಾವು ಇಡೀ ಜಗತ್ತಿನಾದ್ಯಂತ ಯಾವುದಾದ್ರೂ ಮೂಲೆ ಮೂಲೆಗಳಲ್ಲಿ ಕೂಡ ನಾವು ಅದನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕೆ ನಾವು ಜಾಗತೀಕರಣ ಅಂತೀವಿ. ಸೊ ಈ ಜಾಗತೀಕರಣ ಯಾವ ಉದ್ದೇಶಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಇಂದಿನ ಆಧುನಿಕ ವ್ಯವಹಾರದಲ್ಲಿ ಅಂತಂದ್ರೆ, ಆಧುನಿಕ ವ್ಯವಹಾರ ಏನಾಗಿದೆ ತುಂಬಾ ಸಾಕಷ್ಟು ಬದಲಾವಣೆ ಆಗಿದೆ. ಸೊ ಆದ ಕಾರಣ ನಾವು ಇದನ್ನ ಜಾಗತೀಕರಣವನ್ನ ಈ ಆಧುನಿಕ ವ್ಯವಹಾರದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ದೆನ್ ನೆಕ್ಸ್ಟ್ ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಅ ಟೆಕ್ನಾಲಜಿಕಲ್ ಓರಿಯೆಂಟೇಷನ್. ಸೊ ದ ಮಾಡರ್ನ್ ಬಿಸ್ನೆಸ್ ಈಸ್ ಮಚ್ ಮೋರ್ ಟೆಕ್ನಾಲಜಿಕಲ್ ಓರಿಯೆಂಟೆಡ್. ದ ಟೆಕ್ನಾಲಜಿಕಲ್ ಓರಿಯೆಂಟೆಡ್ ಮೀನ್ಸ್ ದ ಮಾಡರ್ನ್ ಬಿಸ್ನೆಸ್ ಈಸ್ ಮೇನ್ಲಿ ಡಿಪೆಂಡ್ ಅಪಾನ್ ದ ಟೆಕ್ಸೆಲ್ಫ್ ಬೈ ಯೂಸಿಂಗ್ ಆಫ್ ದಿ ಕಂಪ್ಯೂಟರ್ಸ್, ಬೈ ಯೂಸಿಂಗ್ ಆಫ್ ದಿ ಮೆಷಿನ್ಸ್, ಬೈ ಯೂಸಿಂಗ್ ಆಫ್ ದಿ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಓನ್ಲಿ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸಿಂಗ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ದ ಗೂಡ್ಸ್. ವಿಥೌಟ್ ದ ಟೆಕ್ನಾಲಜಿಕಲ್ ಓರಿಯೆಂಟೇಷನ್ ಆರ್ ವಿಥೌಟ್ ಎನಿ ಟೆಕ್ನಾಲಜಿಕಲ್ ಯೂಸರ್ಸ್, ಇನ್ ಕೇಸ್ ಎನಿ ಟೆಕ್ನಾಲಜಿಕಲ್ ಆಬ್ಸೆನ್ಸ್ ಇಸ್ ದೇರ್ ಇನ್ ದ ಮಾಡರ್ನ್ ಬಿಸ್ನೆಸ್, ದೇರ್ ಶುಡ್ ಬಿ ಎ ನೋ ಬಿಸ್ನೆಸ್ ಇಸ್ ಗೋಯಿಂಗ್ ಟು ಬಿ ಕಂಡಕ್ಟೆಡ್. ವೈ? ಬಿಕಾಸ್ ಆಫ್ ದ ಮೇನ್ಲಿ ಫಂಕ್ಷನ್ಸ್ ಆಫ್ ದಿ ಮಾಡರ್ನ್ ಬಿಸ್ನೆಸ್ ಇಸ್ ಗೋಯಿಂಗ್ ಟು ಬಿ ಕಂಡಕ್ಟೆಡ್ ವಿತ್ ಬೈ ಯೂಸಿಂಗ್ ಆಫ್ ದಿ ಟೆಕ್ನಾಲಜಿ ಇಟ್ ಸೆಲ್ಫ್. ತಂತ್ರಜ್ಞಾನದ ಪ್ರಾಧಾನ್ಯತೆ ಐದನೆಯ ಆಧುನಿಕ ವ್ಯವಹಾರದ ಲಕ್ಷಣ ಯಾವುದು? ತಂತ್ರಜ್ಞಾನದ ಪ್ರಾಧಾನ್ಯತೆ. ಆಧುನಿಕ ವ್ಯವಹಾರದಲ್ಲಿ ತಂತ್ರಜ್ಞಾನದ ಪ್ರಾಧಾನ್ಯತೆ ತುಂಬಾ ಪ್ರಮುಖವಾಗಿಯೇ ಇದೆ. ಯಾಕಪ್ಪ ಅಂತ ನಾವು ನೋಡಿದಾಗ ಇತ್ತೀಚಿನ ಆಧುನಿಕ ವ್ಯವಹಾರದಲ್ಲಿ ನಾವು ಎಲ್ಲದನ್ನು ಪ್ರತಿಯೊಂದು ಚಟುವಟಿಕೆಗೆ ನಾವು ಅವಲಂಬನೆ ಆಗಿರ್ತಕ್ಕಂಥದ್ದು ತಂತ್ರಜ್ಞಾನದ ಆಧಾರದ ಮೇಲೆ. ಉದಾಹರಣೆಗೆ ನಾವು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಕೂಡ ನಾವೇನು ಮಾಡ್ತೇವೆ, ಯಂತ್ರಗಳನ್ನು ಅಥವಾ ಯಂತ್ರೋಪಕರಣಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಮಾಡ್ತೇವೆ, ಅಥವಾ ಕಂಪ್ಯೂಟರ್ಗಳನ್ನು ಗಣಕೀಕೃತ ನಿಯಂತ್ರಣದ ಮುಖಾಂತರ ನಾವು ಅದನ್ನ ಏನು ಮಾಡ್ತೇವೆ, ಈ ಒಂದು ಆಧುನಿಕ ವ್ಯವಹಾರವನ್ನು ನಾವು ಮಾಡ್ತಿರ್ತೇವೆ. ಹಾಗಾಗಿ ಸೊ ಆಧುನಿಕ ವ್ಯವಹಾರದಲ್ಲಿ ತಂತ್ರಜ್ಞಾನದ ಏನಾದರೂ ಆಬ್ಸೆನ್ಸ್ ಅಥವಾ ಅದರ ಒಂದು ಬಳಕೆ ಇಲ್ಲ ಅಂತಂದ್ರೆ ಆಧುನಿಕ ವ್ಯವಹಾರವನ್ನು ನಾವು ಕಾಣಲಿಕ್ಕೂ ನಾವು ಸಾಧ್ಯತೆ ಇರೋದಿಲ್ಲ. ದೆನ್ ಸಿಕ್ಸ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾಡರ್ನ್ ಬಿಸ್ನೆಸ್ ಇಸ್ ಗವರ್ನಮೆಂಟ್ ಕಂಟ್ರೋಲ್ ಆರ್ ಇಂಟರ್ಫಿಯರೆನ್ಸ್. ಸೊ ಇನ್ ದ ಮಾಡರ್ನ್ ಬಿಸ್ನೆಸ್ ದ ಗವರ್ನಮೆಂಟ್ ವಿಲ್ ಹ್ಯಾವ್ ಟು ಕಂಟ್ರೋಲ್
type of business or interfere. Why? Because of to develop the national development or to develop the social and economic welfare of the society or people. For that reason, the government will imposing the taxes like our revenues from the business for the development of the society, for the development of the country, or for the development of the any social welfare activities. For that reason, the government is going to be interfere or control over the modern business. So next, ಆರನೆಯ ಆಧುನಿಕ ವ್ಯವಹಾರದ ಪ್ರಮುಖ ಲಕ್ಷಣಗಳು ಯಾವುದಂತಂದ್ರೆ ಸರ್ಕಾರದ ಹಸ್ತಕ್ಷೇಪ ಅಥವಾ ನಿಯಂತ್ರಣ ಅಂತ ಕರಿತೀವಿ. ಆಧುನಿಕ ವ್ಯವಹಾರದಲ್ಲಿ ನಾವು ಸರ್ಕಾರದ ಹಸ್ತಕ್ಷೇಪವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರ್ತದೆ. ಯಾಕೆಂತಂದ್ರೆ ಸರ್ಕಾರದ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಜನರ ಕಲ್ಯಾಣಕ್ಕಾಗಿ ಸರ್ಕಾರದವರು ಏನ್ ಮಾಡ್ತಾರೆ, ಕೆಲವೊಂದು ವ್ಯವಹಾರದ ಮೇಲೆ ಅವರು ತೆರಿಗೆಗಳನ್ನ ಅಥವಾ ಆದ ಕಂದಾಯವನ್ನ ಅವರು ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರು, ಸರ್ಕಾರದವರು. ಈ ಒಂದು ತೆರಿಗೆಗಳನ್ನ ಅಥವಾ ಕಂದಾಯವನ್ನು ಮಾಡುವ ಉದ್ದೇಶ ಏನಕ್ಕೆ ಅಂತಂದ್ರೆ ಸಮಾಜದ ಅಥವಾ ಒಂದು ಜನರ ಅಭಿವೃದ್ಧಿ ಅಥವಾ ಜನರ ಒಂದು ಕಲ್ಯಾಣದ ಅಭಿವೃದ್ಧಿಗೋಸ್ಕರವಾಗಿ ಅಥವಾ ಒಂದು ರಾಷ್ಟ್ರದ ಕಲ್ಯಾಣದ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೋಸ್ಕರವಾಗಿ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ಹಸ್ತಕ್ಷೇಪವನ್ನು ಅಥವಾ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಇಲ್ಲಿ ಆಧುನಿಕ ವ್ಯವಹಾರದ ಒಂದು ಲಕ್ಷಣಗಳಲ್ಲಿ ನೆಕ್ಸ್ಟ್ ಸೆವೆಂತ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಡೈವರ್ಸಿಫಿಕೇಶನ್. So what is the word diversification? So first we need to know the meaning of diversification. Diversification means one product, it is going to be produced by one company. It is the same, another product is going to be produced by the same company. It is called as diversification. So it is going to be seen in a modern business. For this, I'm going to giving one example. The ITC company, Indian Tobacco Company, anta naavu adanna karidheva, ITC company. This ITC company is basically the production or manufacturing of the cigarettes athwa bidi athwa cigarette anna ivaru en martare upadana martta irthare. Even that ITC company is going to be diversified their products into the biscuits, noodles, cosmetics, like this. That is called as diversification of the company. Okay, next one is aadhunika vyavahara lakshanagalu vaividhyate. Vaividhyate antandre one company alavaru iritiya agirthakanta utpadane ಉತ್ಪಾದಿಸುವುದಕ್ಕೆ ನಾವು ವೈವಿಧ್ಯತೆ ಅಂತ ಕರಿತೀವಿ. ಉದಾಹರಣೆಗೆ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತಂದ್ರೆ ಐ ಟಿ ಸಿ ಕಂಪನಿ ಇವ್ರು ಏನ್ ಮಾಡ್ತಾ ಇದ್ರು, ಬೇಸಿಕಲಿ ಅದು ಮೂಲಭೂತವಾಗಿ ಅದು ಸಿಗರೇಟ್ ಅನ್ನ ಅಥವಾ ಬೀಡಿಯನ್ನ ತಯಾರಿಸುವಂತ ಒಂದು ಕಂಪನಿ, ಸಿಗರೇಟ್ ಅನ್ನು ತಯಾರಿಸತಕ್ಕಂತ ಕಂಪನಿ, ಧೂಮಪಾನ ಸೇರ್ತಾರಲ್ಲ ಅದನ್ನು ತಯಾರು ಮಾಡ್ತಕ್ಕಂತ ಕಂಪನಿ. ಸೊ ಆ ಕಂಪನಿ ಅವ್ರು ಏನ್ ಮಾಡಿದ್ರು, ಸನ್ಫೀಸ್ಟ್ ಬಿಸ್ಕೆಟ್ಸ್ ಗಳನ್ನ ಅವರು ತಯಾರು ಮಾಡಿದ್ರು. ಸನ್ಫೀಸ್ಟ್ ಕಂಪನಿಯ ಬಿಸ್ಕೆಟ್ಸ್ ಗಳನ್ನ ನೀವು ನೋಡಿ ಅದ್ರ ಮೇಲೆ ಅದು ಐ ಟಿ ಸಿ ಕಂಪನಿಯ ಒಂದು ಉತ್ಪಾದನೆ ಆಗಿರ್ತದೆ. ಸೊ ಇದೇ ರೀತಿಯಾಗಿ ಸನ್ಫಿಸ್ಟ್ ಇಪ್ಪಿ ನೂಡಲ್ಸ್ ಅಂತ ಹೇಳಿ ಬರ್ತದೆ. ಸೊ ಆ ಇಪ್ಪಿ ನೂಡಲ್ಸ್ ಸನ್ಫಿಸ್ಟ್ ಏನಿದೆಯಲ್ಲ, ಸೊ ಅದು ಕೂಡ ಐ ಟಿ ಸಿ ಕಂಪನಿದಾಗಿರುತ್ತೆ. ಅಂದ್ರೆ ಬೇಸಿಕಲಿ ಅವರು ಸಿಗರೇಟ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ರು, ಅಲ್ಲಿಂದ ಎಲ್ಲಿಗೆ ಶಿಫ್ಟ್ ಆದ್ರು, ವೈವಿಧ್ಯತೆಗೆ ಬಿಸ್ಕೆಟ್ಗೆ ಶಿಫ್ಟ್ ಆದ್ರು, ಬಿಸ್ಕೆಟ್ನಿಂದ ಮತ್ತೆ ಎಲ್ಲಿಗೆ ಹೋದ್ರು, ನೂಡಲ್ಸ್ಗೆ ಹೋದ್ರು. ಸೊ ಈ ರೀತಿಯಾಗಿರ್ತಕ್ಕಂಥ ವೈವಿಧ್ಯತೆಯನ್ನು ನಾವು ಆಧುನಿಕ ವ್ಯವಹಾರದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇರ್ತದೆ. ದೆನ್ ನೆಕ್ಸ್ಟ್ 8th ಕ್ಯಾರೆಕ್ಟರಿಸ್ಟಿಕ್ ಈಸ್ ಇನ್ಫಾರ್ಮೇಶನ್. The information means each and every information, it is going to be mainly given for collection of the details or regarding of the analyzing or for the purpose of making the presentation for the consumers. Information is basically needed for the each and every modern business. Why? Because of, on the basis of the consumer information itself, the companies are going to produce the what type of the product the consumer needs, which type of the product is the consumer need to buying, they have the interest, and how much quantity, how much price, how much size, how much quality. This information is going to be collected before by the information this information is going to be collected by the
each and every company in the modern business. Why? Because of on that basis only they will produce their products. Okay. ಎಂಟನೆಯ ಆಧುನಿಕ ವ್ಯವಹಾರದ ಲಕ್ಷಣಗಳು ಮಾಹಿತಿ ಮತ್ತು ತಂತ್ರಜ್ಞಾನ. ಪ್ರತಿಯೊಂದು ಆಧುನಿಕ ವ್ಯವಹಾರದಲ್ಲಿ ಪ್ರತಿಯೊಂದು ಕಂಪನಿ ಅಥವಾ ಪ್ರತಿಯೊಂದು ವ್ಯವಹಾರದ ಸಂಸ್ಥೆಗಳು ಏನ್ ಮಾಡ್ತಾರೆ, ಮಾಹಿತಿಯನ್ನ ಮುಂಚಿತವಾಗಿ ಕಲೆ ಹಾಕ್ತಾರೆ. ಯಾಕೆ ಅಂತಂದ್ರೆ ಗ್ರಾಹಕರ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಗ್ರಾಹಕರಿಗೆ ಎಷ್ಟು ರೀತಿಯಾಗಿರ್ತಕ್ಕಂತ ಬೆಲೆಯ ಒಂದು ವಸ್ತು ಬೇಕು, ಯಾವ ಬಣ್ಣದ್ದು ಬೇಕು, ಯಾವ ರುಚಿಯ ಬೇಕು, ಮತ್ತೆ ಯಾವ ಒಂದು ಕ್ವಾಲಿಟಿಯನ್ನು ಯಾವ ಗುಣಮಟ್ಟದ್ದು ಬೇಕು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಬಳಸ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ, ತಮ್ಮ ಒಂದು ವಸ್ತುವನ್ನು ಉತ್ಪಾದನೆಯನ್ನು ಮಾಡ್ತಾರೆ. ದೆನ್ ನೆಕ್ಸ್ಟ್, ಹಾಗಾಗಿ ಈ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥದ್ದು ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳಿಗೆ ಆಧುನಿಕ ವ್ಯವಹಾರದಲ್ಲಿ ತುಂಬ ಅತ್ಯವಶ್ಯಕವಾಗಿದೆ. ದೆನ್ ನೆಕ್ಸ್ಟ್ ನೈನ್ತ್ ಕ್ಯಾರೆಕ್ಟರಿಸ್ಟಿಕ್, ನೈನ್ತ್ ಆ್ಯಂಡ್ ಲಾಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಕಾಂಪಿಟೇಷನ್. ಸೊ ಇನ್ ದ ಮಾಡರ್ನ್ ಬಿಸ್ನೆಸ್ ದೇರ್ ಈಸ್ ಅ ಮಚ್ ಮೋರ್ ಕಾಂಪಿಟೇಷನ್ ಆರ್ ದೇರ್ ಇನ್ ದ ಬಿಸ್ನೆಸ್ ಫಾರ್ ಟು ಡೂಯಿಂಗ್ ದ ಬಿಸ್ನೆಸ್. ವೈ? ಬಿಕಾಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್, ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟ್ಸ್ ಹ್ಯಾವಿಂಗ್ ದ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಫಾರ್ ದೇರ್ ಬಿಸ್ನೆಸ್. ಸೊ ದಿಸ್ ಇಸ್ ದ ಐ ಆಮ್ ಗೋಯಿಂಗ್ ಟು ಗಿವಿಂಗ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಮನ್ ಈಸ್ ಚೈನಾ ಪ್ರಾಡಕ್ಟ್ಸ್. ಪ್ರಾಡಕ್ಟ್ಸ್ ಏನಾಗ್ತಾ ಇದೆ, ಪ್ರತಿಯೊಂದು ವಸ್ತುವಿಗೆ ಬದಲಿಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇನ್ನೊಂದು ವಸ್ತುವನ್ನ ಬದಲಾವಣೆ ರೂಪದಲ್ಲಿ ಅವರು ಕೊಡ್ತಾ ಇರ್ತಾರೆ, ಮಾರ್ಕೆಟ್ಗೆ ಬಿಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ದ ಕಂಪನಿ ಗೋಯಿಂಗ್ ಟು ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ಸ್, ಇಟ್ ಈಸ್ ಗೋಯಿಂಗ್ ಟು ಬಿ ಡ್ರಾಸ್ಟಿಕಲಿ ಇಟೆಡ್ ಬೈ ದೀಸ್ ಟೈಪ್ ಆಫ್ ಕಾಂಪಿಟೇಟರ್ಸ್. ಓಕೆ, ಕೊನೆ ಆಧುನಿಕ ವ್ಯವಹಾರದ ಲಕ್ಷಣ ಯಾವುದಪ್ಪ ಅಂತಂದ್ರೆ ಪೈಪೋಟಿ ಅಂತ ಕರಿತೀವಿ. ಪೈಪೋಟಿ ಅಂತಂದ್ರೆ, ಸೊ ಇಲ್ಲಿ ಆಧುನಿಕ ವ್ಯವಹಾರದ ಲಕ್ಷಣದಲ್ಲಿ ನಾವು ತುಂಬಾ ಅತಿ ಹೆಚ್ಚಿನ ಪೈಪೋಟಿಯನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ವ್ಯವಹಾರದಲ್ಲಿ. ಯಾವ ರೀತಿಯಾಗಿ ಅಂತಂದ್ರೆ, ಪೈಪೋಟಿ ಏನಿದೆ ಅಂತಂದ್ರೆ, ಪ್ರತಿಯೊಂದು ವಸ್ತುವನ್ನು ನಾವು ಈಗ ನಕಲು ಮಾಡುವ ಒಂದು ಪ್ರಕ್ರಿಯೆಯನ್ನು ನೋಡ್ತಾ ಇದ್ದೀವಿ. ಯಾವುದು ಅಂದ್ರೆ ಚೈನಾ ಪ್ರಾಡಕ್ಟ್ಸ್ ಅವ್ರು ಏನ್ ಮಾಡ್ತಾರೆ, ಈವನ್ ಒಂದು ಸಣ್ಣ ಮಕ್ಕಳ ಆಟಿಕೆಯಿಂದ ಹಿಡಿದು ದೊಡ್ಡ ದೊಡ್ಡ ಮೊಬೈಲ್ಗಳಾಗಿರ್ಬೋದು, ಕಂಪ್ಯೂಟರ್ಸ್ಗಳಾಗಿರ್ಬೋದು, ಲ್ಯಾಪ್ಟಾಪ್ಗಳಾಗಿರ್ಬೋದು, ಅಂತ ವಸ್ತುಗಳನ್ನ ಏನ್ ಮಾಡ್ತಾರೆ, ನಕಲನ್ನ ಅಥವಾ ಡೂಪ್ಲಿಕೇಟ್ ಅನ್ನ ಮಾಡಿ ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಒಳ್ಳೆ ರೀತಿಯ ಅಥವಾ ಉತ್ತಮ ಗುಣಮಟ್ಟದ ಕಂಪನಿಗಳಿಗೆ ಅಥವಾ ಉತ್ತಮ ಕಂಪನಿಗಳಿಗೆ ಉತ್ತಮ ವ್ಯವಹಾರದ ಕಂಪನಿಗಳಿಗೆ ಇದು ತುಂಬಾ ರೀತಿಯಾಗಿರ್ತಕ್ಕಂಥ ಒಂದು ಪೈಪೋಟಿಯನ್ನು ಅಥವಾ ಒಂದು ದೊಡ್ಡ ವರ್ತವನ್ನು ನೀಡಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಇದಿಷ್ಟು ಆಧುನಿಕ ವ್ಯವಹಾರದ ಪ್ರಮುಖ ಲಕ್ಷಣಗಳು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಸೊ ಇದನ್ನು ನೆಗ್ಲೆಕ್ಟ್ ಮಾಡಿಬಿಡಿ. ಇದನ್ನು ನಾನು ನೋಟ್ಸನ್ನು ಡೀಟೇಲ್ಡ್ ನೋಟ್ಸನ್ನು ನಿಮಗೆ ವಾಟ್ಸಪ್ ಮುಖಾಂತರ PDF ನಾನು ಹಾಕ್ತೇನೆ. ಸೊ ಇದಿಷ್ಟು ವಿವರಣೆ, ಯಾವುದ್ರದ್ದು ವ್ಯವಹಾರದ ಅರ್ಥ ವಿವರಣೆ ಮತ್ತು ಅದರ ಸ್ವರೂಪ ಮತ್ತು ವ್ಯಾಖ್ಯಾನವನ್ನು ಹೇಳಿದ್ದೇನೆ, ಮತ್ತು ಆಧುನಿಕ ವ್ಯವಹಾರದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿದ್ದೇನೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ದಿ ಫಸ್ಟ್ ಯೂನಿಟ್, ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ದಿ ಬಿಸ್ನೆಸ್ ಆ್ಯಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾಡರ್ನ್ ಬಿಸ್ನೆಸ್. ಸೊ ದೀಸ್ ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ದ ಡೀಟೇಲ್ ನೋಟ್ಸ್ ಆಫ್ ದಿಸ್ ಕಾನ್ಸೆಪ್ಟ್ ಐ ಆಮ್ ಗೋಯಿಂಗ್ ಟು ಬಿ ಸೆಂಡಿಂಗ್ ಇನ್ ದ ವಾಟ್ಸಪ್ ಇನ್ PDF. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸೀನ್ ದ ಕಾನ್ಸೆಪ್ಟ್ ಲೈಕ್ ವಾಟ್ ಈಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ವ್ಯವಹಾರದ ಪರಿಸರ ಎಂದರೇನು ಅಂತೇಳಿ ನಾವು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.